ತುಂಬ ಜನ ಇವಾಗ ಕನ್ಫ್ಯೂಸ್ ಆಗಿದ್ದೆಲ್ಲಿ ಅಂತಂದ್ರೆ ಸಿ ಇ ಟಿ ರಿಸಲ್ಟ್ ಅಂದು ನಾಳೆ ಬರುತ್ತೆ ಹಂಗಂತ. ಸೊ ಇಲ್ಲಿ ಯಾವುದೋ ಒಂದು ನ್ಯೂಸ್ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದರೆ ಕೆ ಸಿ ಇ ಟಿ 2022 ರಿಸಲ್ಟ್ ಡೇಟ್ ಬೈ ಜುಲೈ 21st 2022 ಹಂಗಂತ. ಸೊ ಇವಾಗ ಇದೇ ಮೆಸೇಜ್ ಎಲ್ಲ ವೈರಲ್ ಆಗಿಬಿಟ್ಟಿದೆ. ಸೊ ಎಲ್ಲ ಗ್ರೂಪಲ್ಲಿ ಇದನ್ನು ಶೇರ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇವಾಗ ಇದನ್ನು ನಂಬೋದಾ ಇಲ್ಲ ಅಂತ ಡಿಸ್ಕಸ್ ಮಾಡೋಣ. ಸೊ ನಮ್ಮದು ಕೆ ಸಿ ಇ ಟಿ ರಿಸಲ್ಟ್ 21st ಜುಲೈಗೆ ಬರುತ್ತಾ ಅಥವಾ ಇನ್ನೂ ಲೇಟ್ ಆಗ್ಬೋದಾ ಹಂಗಂತ. ಸೊ ಇವಾಗ ಕೆಲವೊಂದು ಎಲ್ಲ ಆರ್ಟಿಕಲ್ನ ಇವಾಗ ನಮಗೆ ಗೂಗಲಲ್ಲಿ ಏನೇನು ಸಿಗುತ್ತೆ ಅದನ್ನು ಎಲ್ಲವನ್ನು ನಂಬೋಕ್ಕಾಗಲ್ಲ. ಯಾಕಂತೇಳಿದ್ರೆ ಅವೆಲ್ಲ ಆರ್ಟಿಕಲ್ಸ್ ಆಫೀಷಿಯಲ್ ಆಗಿರೋದಿಲ್ಲ. ಸೊ ಕೆಲವೊಂದು ಆರ್ಟಿಕಲ್ಸ್ನ ನಾವು ನಂಬೋದು, ಬಟ್ ಎಲ್ಲ ಆರ್ಟಿಕಲ್ಸ್ನ ನಂಬೋಕ್ಕಾಗಲ್ಲ. ಸೊ ಅದ್ರ ಬಗ್ಗೆನೇ ನಾವು ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಎಂಡಿಗೆ ಗೊತ್ತಾಗುತ್ತೆ. ಸೊ ಇವಾಗ ಇಲ್ಲಿ ಒಂದು ನಾನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿದೆ. ಸೊ ಅವಾಗ ನಮಗೆ ಬೇರೆ ಬೇರೆ ರಿಸಲ್ಟ್ ಕೂಡ ಸಿಕ್ತು. ಸೊ ಇಲ್ಲಿ ಸೇಮ್ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ ಕೆ ಸಿ ಇ ಟಿ ರಿಸಲ್ಟ್ 2022 ಲೈಕ್ಲಿ ಟು ಬಿ ಅನೌನ್ಸ್ಡ್ ಟುಮಾರೋ ಎಟ್ ಕೆ ಎ ಅಂತ ಕೊಟ್ಟಿದ್ದಾರೆ. ಸೊ ಟುಮಾರೋ ಅಂತ ಹೇಳಿದ್ರೆ 21st ಜುಲೈ ಅಂತ. ಸೊ ಇದು ಒಂದೇ ಆರ್ಟಿಕಲ್ ಇವಾಗ ನಮಗೆ ಈ ಥರ ಸಿಗ್ತಿದೆ, ಬಟ್ ಬೇರೆ ಎಲ್ಲ ಆರ್ಟಿಕಲ್ನೂ ನೋಡ್ಕೊಳ್ಳಿ ಕೆಳಗಡೆ. ಸೊ ಇಲ್ಲಿ ನಿಮಗೆ ಬೇರೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬೇರೆ ಏನೋ ಒಪಿನಿಯನ್ ಸಿಗುತ್ತೆ ನಿಮಗೆ. ಏನು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ ಕೆ ಸಿ ಇ ಟಿ 2022 ರಿಸಲ್ಟ್ ಡೇಟ್ ಕೆ ಸಿ ಇ ಟಿ ರಿಸಲ್ಟ್ ಟು ರಿಲೀಸ್ ಆಫ್ಟರ್ ಸಿ ಬಿ ಎಸ್ ಸಿ ಕ್ಲಾಸ್ 12th ಅಥವಾ ಐ ಸಿ ಎಸ್ ಸಿ ರಿಸಲ್ಟ್ ಹಂಗಂತ. ಸೊ ಇಲ್ಲಿ ಕೂಡ ಸೇಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ಸಿ ಬಿ ಎಸ್ ಸಿ ರಿಸಲ್ಟ್ ಬಂದಮೇಲೆ ಕೆ ಸಿ ಇ ಟಿ ರಿಸಲ್ಟ್ ಬರುತ್ತೆ ಹಂಗಂತ. ಸೊ ಇಲ್ಲಿ ಕೂಡ ಸೇಮ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಹಾಗೆಯೇ ಇಲ್ಲಿ ಸ್ವಲ್ಪ ಇಲ್ಲಿ ಕೂಡ ನಿಮಗೆ ಸೇಮ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಬಟ್ ಇಲ್ಲಿ ಲೈಕ್ಲಿ ಅದು ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಬಟ್ ಈ ಕೆಳಗಡೆ ಎಲ್ಲ ನಮಗೆ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ ನಾಳೆ ನಮ್ಮದು ರಿಸಲ್ಟ್ ಬರುತ್ತೆ ಅಂತ. ಯಾಕಂತ ಹೇಳಿದ್ರೆ ಈ ಒಂದು ಏನು ವೆಬ್ಸೈಟ್ ಇದಾವಲ್ಲ ಅಥವಾ ನ್ಯೂಸ್ ಆರ್ಟಿಕಲ್ ಇದಾವಲ್ಲ, ಸೊ ಈ ಎಲ್ಲ ನ್ಯೂಸನ್ನ ನಾವು ನಂಬೌದು. ಯಾಕಂತ ಹೇಳಿದ್ರೆ ಇವು ಆಫೀಷಿಯಲ್ ಆಗಿರ್ತವೆ. ಸೊ ಇವಾಗ ಈ ಎಲ್ಲ ನ್ಯೂಸಲ್ಲಿ ನಮಗೆ ಹೇಳಿದ್ದು, ಸೊ ನಮ್ಮದು ಕೆ ಸಿ ಇ ಟಿ ರಿಸಲ್ಟ್ ಸಿ ಬಿ ಎಸ್ ಸಿ ರಿಸಲ್ಟ್ ಬಂದ ಮೇಲೇ ಬರುತ್ತೆ ಹಂಗಂತ. ಬಟ್ ಇದು ಏನು ಒಂದು ನ್ಯೂಸ್ ಆರ್ಟಿಕಲ್ ನಿಮಗೆ ಸಿಗ್ತಿದ್ದಲ್ಲ, ಸೊ ಅದನ್ನು ನೀವು ನಂಬೇಡಿ. ಸೊ ಸಿ ಇ ಟಿ ರಿಸಲ್ಟ್ ಬರಬೇಕಾದ್ರೆ ಏನೇನು ಪ್ರೊಸೆಸ್ ಇರುತ್ತೆ, ಏನೇನು ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ರಿಸಲ್ಟ್ ಬರುತ್ತೆ ಹಂಗಂತ ನಾನು ಕೂಡ ಇವಾಗ ನಿಮಗೆ ಟ್ರೈ ಮಾಡ್ತೀನಿ ಹೇಳೋಕ್ಕೆ. ಸೊ ಇವಾಗ ನಮ್ಮದು ಸಿ ಇ ಟಿ ರಿಸಲ್ಟ್ ಬರಬೇಕಂದ್ರೆ ಎವ್ರಿ ಇಯರ್ದು ಪ್ರೊಸೆಸ್ನ ಹೇಳ್ತಾ ಇದ್ದೀನಿ ಏನೇನು ಪ್ರೊಸೆಸ್ ಇರುತ್ತೆ ಹಂಗಂತ. ಸೊ ಫಸ್ಟಿಗೆ ನಮ್ಮದು ಪಿ ಯು ಸಿ ರಿಸಲ್ಟ್ ಪಿ ಯು ಸಿ ಎಕ್ಸಾಮ್ ಆಗುತ್ತೆ. ಸೊ ಅದು ಸ್ಟೇಟ್ ಬೋರ್ಡ್ ಆಗಿರ್ಬೋದು ಅಥವಾ ಸಿ ಬಿ ಎಸ್ ಸಿ ಬೋರ್ಡ್ ಆಗಿರ್ಬೋದು, ಅದಾದ ನಂತರ ಪಿ ಯು ಸಿದು ರಿಸಲ್ಟ್ ಬರುತ್ತೆ. ಆ ನಂತರ ನಮ್ಮದು ಬರೋದು ಕೆ ಸಿ ಇ ಟಿ ಎಕ್ಸಾಮ್. ಸೊ ಇವಾಗ ಪಿ ಯು ಸಿ ರಿಸಲ್ಟ್ ಮತ್ತು ಕೆ ಸಿ ಇ ಟಿ ರಿಸಲ್ಟ್ ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಸೊ ಪ್ರತಿ ವರ್ಷ ಅದನ್ನು ಎಕ್ಸಾಕ್ಟ್ ಆಗಿ ಇದೇ ಥರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಂದ್ಸಲ ಪಿ ಯು ಸಿ ರಿಸಲ್ಟ್ ಫಸ್ಟಿಗೆ ಬರುತ್ತೆ, ಆ ನಂತರ ಕೆ ಸಿ ಇ ಟಿ ಎಕ್ಸಾಮ್ ಆಗುತ್ತೆ. ಕೆಲವೊಂದ್ಸಲ ಕೆ ಸಿ ಇ ಟಿ ಎಕ್ಸಾಮ್ ಆದಮೇಲೆ ಪಿ ಯು ಸಿ ರಿಸಲ್ಟ್ ಬರುತ್ತೆ. ಸೊ ಅದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಆ ನಂತರ ನಮಗೆ ನೆಕ್ಸ್ಟ್ ಬರೋದು ಕೆ ಸಿ ಇ ಟಿ ಕೀ ಆನ್ಸರ್ನೇ ಬಿಡ್ತಾರೆ. ಸೊ ಕೆ ಸಿ ಇ ಟಿ ಕೀ ಆನ್ಸರ್ ಏನು 22 ಕೀ ಆನ್ಸರ್ನ ಆಲ್ರೆಡಿ ನಮಗೆ ಬಿಟ್ಟಿದ್ದಾರೆ. ಸೊ ಅದನ್ನು ನಾವು ಎಲ್ಲರೂ ಚೆಕ್ ಮಾಡ್ಕೊಂಡಿವಿ. ಸೊ 22 ಕೀ ಆನ್ಸರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಸೊ ಅದನ್ನು ಅವರು ಚೇಂಜ್ ಮಾಡ್ಕೋತಾರೆ, ಮತ್ತು ಆಮೇಲೆ ನಿಮಗೆ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ. ಸೊ 22 ಕೀ ಆನ್ಸರ್ ಬಿಟ್ಟ ನಂತರ ನಮಗೆ ನೆಕ್ಸ್ಟ್ ಪ್ರೊಸೆಸ್ ಇರೋದು ಸಿ ಬಿ ಎಸ್ ಅಥವಾ ರಿಪೀಟರ್ಸ್ ವಿದ್ಯಾರ್ಥಿಗಳದ್ದು ಮಾರ್ಕ್ಸ್ ಎಂಟ್ರಿ ಮಾಡೋದು. ಸೊ ಆಲ್ರೆಡಿ ನಮಗೆ ಕೆ ವೆಬ್ಸೈಟಲ್ಲಿ ಲಿಂಕ್ನ ಬಿಟ್ಟಿದ್ದಾರೆ ಸಿ ಬಿ ಎಸ್ ಸಿ ಅಥವಾ ಪಿ ಯು ರಿಪೀಟರ್ಸ್ ವಿದ್ಯಾರ್ಥಿಗಳದ್ದು ಪಿ ಯು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ. ಸೊ ಪಿ ಯು ಸಿ ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡ್ ಪಿ ಯು ಸಿ ವಿದ್ಯಾರ್ಥಿಗಳು ರಿಪೀಟರ್ಸ್ ವಿದ್ಯಾರ್ಥಿಗಳು ಆಲ್ರೆಡಿ ಮಾರ್ಕ್ಸ್ ಎಂಟ್ರನ್ನು ಮಾಡಿರ್ಬೋದು, ಬಟ್ ಇವಾಗ ಪ್ರಾಬ್ಲಮ್ ಇರೋದು ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳದ್ದು ಮಾರ್ಕ್ಸ್ ಎಂಟ್ರದ್ದು. ಯಾಕಂತ ಹೇಳಿದ್ರೆ ಸಿ ಬಿ ಎಸ್ ಇದ್ದು ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ನಾನು ಒಂದು ಆರ್ಟಿಕಲಲ್ಲಿ ಇವತ್ತು ನೋಡಿದೆ. ಸೊ ಇವತ್ತು ಸಿ ಬಿ ಎಸ್ ಸಿ ರಿಸಲ್ಟ್ ಅನೌನ್ಸ್ ಆಗೋದು ಚಾನ್ಸಸ್ ಇದೆ ಅಂತ ಹೇಳಿದ್ರು. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ನನಗೆ ಗೊತ್ತಿಲ್ಲ, ಬಟ್ ಇವತ್ತು ಅನೌನ್ಸ್ ಆಗುತ್ತೆ ಅಂತ ಹೇಳಾಗಿತ್ತು. ಅದು ಯಾವಾಗ ಬರುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದು ಬೇಡ. ಸೊ ಬಟ್ ಇವಾಗ ನಮಗೆ ಮೇನ್ ಆಗಿರೋದು ಸಿ ಬಿ ಎಸ್ ಸಿ ರಿಸಲ್ಟ್ ಅನೌನ್ಸ್ ಆಗೋದು. ಸಿ ಬಿ ಎಸ್ ಸಿ ರಿಸಲ್ಟ್ ಅನೌನ್ಸ್ ಆದಮೇಲೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಕೆ ಎ ಯೂನಿವರ್ಸಿಟಿಗೆ ಬಂದು ಅವ್ರದ್ದು ಮಾರ್ಕ್ಸ್ ಎಂಟ್ರನ್ನು ಮಾಡೋದಿರುತ್ತೆ. ಸೊ ಇವಾಗ ಸಿ ಬಿ ಎಸ್ ಸಿ ಮಾರ್ಕ್ಸ್ ಎಂಟ್ರ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಇದೆ ಅಂತೇಳಿದ್ರೆ, ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳದ್ದು ಕೌನ್ಸಿಲಿಂಗ್ನ ಒಂದೇ ಟೈಮ್ಗೆ ಮಾಡ್ತಾರೆ. ಆನ್ಲೈನ್ ಮುಖಾಂತರನೇ ಕೆ ಎ ವೆಬ್ಸೈಟಲ್ಲಿ ಕೌನ್ಸಿಲಿಂಗ್ನ ನಡೆಸಲಾಗುತ್ತೆ. ಸೊ ಹಾಗಾಗಿ ಇವಾಗ ಸಿ ಬಿ ಎಸ್ ಸಿ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಆಗಿರ್ಬೋದು ಮತ್ತು ಸ್ಟೇಟ್ ಬೋರ್ಡ್ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು ಆಗಿರ್ಬೋದು ಎಲ್ಲರಿಗೆ ಒಂದೇ ಟೈಮ್ಗೆ ಕೌನ್ಸಿಲಿಂಗ್ನ ನಡೆಸ್ತಾರೆ. ಸೊ ಹಾಗಾಗಿ ಎಲ್ಲರಿಗೆ ಒಂದೇ ಟೈಮ್ ರ್ಯಾಂಕಿಂಗ್ನ ಕೊಡ್ತಾರೆ. ಸೊ ಹಾಗಾಗಿ ಇವಾಗ ಸಿ ಬಿ ಎಸ್ ಸಿ ಮಾರ್ಕ್ಸ್ ಎಂಟ್ರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಸಿ ಬಿ ಎಸ್ ಸಿ ಅವ್ರದ್ದು ಪಿ ಯು ಸಿದು ಮಾರ್ಕ್ಸ್ ಎಂಟ್ರಿ ಮಾಡಿದ್ಮೇಲೇ ನಮ್ಮದು ರಿಸಲ್ಟ್ ಅನೌನ್ಸ್ ಆಗುತ್ತೆ. ಯಾಕಂತೇಳಿದ್ರೆ ಒಂದು ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆಯವರಿಗೆಲ್ಲ ಇನ್ನೊಂದು ರ್ಯಾಂಕ್ ಕೊಡೋಕ್ಕೆ ಆಗಲ್ಲ. ಸೊ ಎಲ್ಲರದ್ದು ಮಾರ್ಕ್ಸ್ ಎಂಟ್ರಿ ಪ್ರೊಸೆಸ್ ಮುಗಿದ್ಮೇಲೇ ನಮ್ಮದು ಕೆ ಸಿ ಟಿ ರಿಸಲ್ಟ್ನ ಅನೌನ್ಸ್ ಮಾಡೋದು. ಸೊ ಇಷ್ಟೆಲ್ಲ ಪ್ರೊಸೆಸ್ ನಮಗೆ ಮುಗಿದ ನಂತರ, ಸೊ ಇದು ಯಾವಾಗ ಮುಗಿದೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದು ಮುಗಿದ ನಂತರ ನಮ್ಮದು ಕೆ ಸಿ ಇ ಟಿ ಫೈನಲ್ ಕೀ ಆನ್ಸರ್ನ ಬಿಡ್ತಾರೆ. ಸೊ ಕೆ ಸಿ ಇ ಟಿ 22 ಕೀ ಆನ್ಸರ್ನ ಆಲ್ರೆಡಿ ಬಿಟ್ಟಿದ್ದಾರೆ, ಬಟ್
ಕೆ ಸಿ ಟಿ ಫೈನಲ್ ಕ್ಯಾನ್ಸಲ್ನ ಇನ್ನೂ ಬಿಟ್ಟಿಲ್ಲ. ಸೊ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಕಂಪಲ್ಸರಿ ಆಗಿ ಕೆ ಸಿ ಟಿ ಫೈನಲ್ ಕ್ಯಾನ್ಸಲ್ನ ಬಿಡಲೇಬೇಕು. ಸೊ ಇದನ್ನು ಬಿಟ್ಟಮೇಲೇ ನಮ್ಮದು ರಿಸಲ್ಟ್ ಅನೌನ್ಸ್ ಆಗೋದು. ಸೊ ಇವಾಗ ನೀವೇ ಅಂದ್ಕೋಬೋದು, ಸೊ ಕೆ ಸಿ ಟಿ ಫೈನಲ್ ಕ್ಯಾನ್ಸಲ್ ಇನ್ನೂ ಬಿಟ್ಟಿಲ್ಲ, ಸೊ ನಾಳೆನೇ ನಮ್ಮದು ರಿಸಲ್ಟ್ ಬರುತ್ತೆ ಅಂತ ಹೇಳಿದರೆ ನೀವು ನಂಬೋಕ್ಕಾಗುತ್ತಾ ಇಲ್ಲ ಹಂಗಂತ. ಸೊ ಇಷ್ಟೆಲ್ಲ ಪ್ರೊಸೆಸ್ ಮುಗಿದ ಮೇಲೆ ನಮ್ಮದು ಕೆ ಸಿ ಟಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಪ್ರೊಸೆಸ್ ಯಾವಾಗ ಮುಗಿತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಪ್ರೊಸೆಸ್ ಕಂಪಲ್ಸರಿಯಾಗಿ ಮುಗಿಲೇಬೇಕು, ಅದಾದಮೇಲೆ ನಮ್ಮದು ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ ಆಗೋದು. ಸೊ ತುಂಬ ವಿಧದ್ದು ಕನ್ಫ್ಯೂಷನ್ನಲ್ಲಿದ್ದಿರಿ, ಸೊ ಕೆ ಸಿ ಟಿ ರಿಸಲ್ಟ್ ನಾಳೆನ ಬರುತ್ತಾ ಹಂಗಂತ. ಸೊ ಹಾಗಾಗಿ ನಾನು ಈ ಎಲ್ಲ ಪ್ರೊಸೆಸ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಇವಾಗ ನಾವು ಫೈನಲ್ ಆಗಿ ಏನು ಅನ್ಕೋಬೋದು ಅಂತೇಳಿದರೆ ಸಿ ಇ ಟಿ ಈ ವರ್ಷದ ರಿಸಲ್ಟ್ ಯಾವಾಗ ಬರ್ಬೋದು ಹಂಗಂತ. ಸೊ ನನ್ನ ಒಪಿನಿಯನ್ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ, ನಾನು 2-3 ವರ್ಷದಿಂದ ನೋಡೋದಿಲ್ಲ. ಸೊ ನಾನು ಇವಾಗ ಹೇಳಬೇಕಂದ್ರೆ ಜುಲೈ ಎಂಡ್ಗೆ ಬರ್ಬೋದು ಅಥವಾ ಫಸ್ಟ್ ವೀಕ್ ಆಫ್ ಆಗಸ್ಟ್ಗೆ ಬರ್ಬೋದು. ಸೊ ಇದು ಜಸ್ಟ್ ನನ್ನ ಒಪಿನಿಯನ್ ಆಗಿರುತ್ತೆ, ಸೊ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಇದಕ್ಕಿಂತ ಮುಂಚೆ ಕೂಡ ಬರ್ಬೋದು ಅಥವಾ ಇದಕ್ಕಿಂತ ಸ್ವಲ್ಪ ಲೇಟ್ ಕೂಡ ಆಗ್ಬೋದು, ಬಟ್ ನನಗೆ ಅನಿಸೋ ಪ್ರಕಾರ ಇಷ್ಟರಲ್ಲೇ ಬರ್ಬೋದು ಅಂತ ಅನಿಸುತ್ತೆ. ಸೊ ಇದನ್ನು ಬಿಟ್ಟು ನಿಮಗೆ ಯಾವ ಥರ ಅನಿಸುತ್ತೆ ಅಂತ ನೀವೇ ಅಂದ್ಕೋಬೋದು. ಸೊ ಬಟ್ ಇವಾಗ ನಮಗೆ ಕೆ ಸಿ ಟಿ ರಿಸಲ್ಟ್ ಅನೌನ್ಸ್ ಆಗೋಕ್ಕೆ ಇಷ್ಟೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಲೇಬೇಕು, ಅದಾದಮೇಲೆ ನಮ್ಮದು ರಿಸಲ್ಟ್ ಬರೋದು. ಸೊ ಇವಾಗ ನೀವೇನು ಆರ್ಟಿಕಲ್ ನೋಡಿಕೊಂಡು ಕನ್ಫ್ಯೂಷನ್ನಲ್ಲಿದ್ದಿರಲ್ಲ, ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು. ಸೊ ಎಲ್ಲ ಆರ್ಟಿಕಲ್ನ ನೀವು ನಂಬಬೇಡಿ. ಸೊ ಗೂಗಲಲ್ಲಿ ಏನೇನು ಆರ್ಟಿಕಲ್ ಸಿಗ್ತಾವಲ್ಲ, ಸೊ ಅವೆಲ್ಲ ಅಫಿಷಿಯಲ್ ಆಗಿರ್ತವೆ, ಮತ್ತು ಅವರೆಲ್ಲ ಕೊಡೋ ಇನ್ಫಾರ್ಮೇಷನ್ ಎಕ್ಸಾಕ್ಟ್ ಆಗಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಐ ಹೋಪ್ ನಿಮಗೆ ಇವಾಗ ಕ್ಲಾರಿಟಿ ಸಿಕ್ಕಿರ್ಬೋದು ಅನ್ಕೋತೀನಿ. ಸೊ ಇವಾಗ ನೀವು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಮತ್ತು ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಇನ್ಫಾರ್ಮೇಷನ್ ಶೇರ್ ಮಾಡಿ, ಯಾಕಂತ ಹೇಳಿದ್ರೆ ಅವರು ಕೂಡ ಇದೇ ಥರ ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ಸೊ ಇವಾಗ ಇದ್ರ ಜೊತೆಗೆ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ. ಸೊ ಇದೇ ಥರ ನಾವು ನಿಮಗೆ ಕೆ ಸಿ ಟಿ ನೀಟ್ ಮತ್ತು ಬೇರೆಲ್ಲ ಕೌನ್ಸಿಲ್ ರಿಲೇಟೆಡ್ ಅಪ್ಡೇಟ್ನ ಕೊಡ್ತಾಯಿರ್ತೀವಿ, ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾಯಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸೀ ಯು ನೆಕ್ಸ್ಟ್ ಡೂ. ಓಕೆ.